ಪ್ರೊಡಕ್ಷನ್, ಶ್ರೀಕಾಂತ್ ಪ್ರೊಡಕ್ಷನ್. ಸೊ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಾ ಇದ್ದೆ. ಸೊ 23rd, ಸೊ ಯು ಐ ನೀಡ್ ಆಲ್ ಯುವರ್ ಬ್ಲೆಸಿಂಗ್ಸ್. ವಿ ನೀಡ್ ಆಲ್ ಯುವರ್ ಬ್ಲೆಸಿಂಗ್ಸ್. ಎಸ್, ಥ್ಯಾಂಕ್ ಯು. ಎಲ್ಲರೂ ಹಾಯ್ ಅಂತ ವಿಶ್ ಮಾಡ್ತಾರೆ ಶಿವಣ್ಣ, ಲವ್ ಯು ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಲವ್ ಯು ಟು. ಸೊ ಹಾಯ್. ಸೊ ಜೊತೆಗೆ 8 ಹಾಡುಗಳು ಟೋಟಲ್ ಆಗಿ ಟಗ್ರು ಸಿನಿಮಾ ಇರೋದು. ಸೊ ಶಿವಣ್ಣ ಬರ್ತಾ ಇದ್ದಾರೆ, ಶಿವಣ್ಣ ಅವರ ಟಗ್ರು ಆಡಿಯೋ ರಿಲೀಸ್, ಅದ್ರ ಜೊತೆಗೆ ನಾನು ಇರ್ತೀನಿ. ಇದು ನಮ್ಮ ಸಂಸ್ಥೆ ಟಿ ಆರ್ ಕೆ ಆಡಿಯೋಲ್ಲಿ ಬರ್ತಿರೋದು ನನಗೆ ತುಂಬ ಖುಷಿ ಪಡುವಂಥ ವಿಷಯ. ಜೊತೆಗೆ ಪ್ರಶ್ನೆಗಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ಬೋದು. ಇದು 2nd ಸಲ ನಾನು ಲೈವಿಗೆ ಬರ್ತಾ ಇರೋದು. ಶಿವಣ್ಣ ಅವರು 3rd ಸಲ ಬೇರೆ ಇದ್ರಲ್ಲಿ ಬಂದರೆ ಈಗ ನಮ್ಮ ಮನೆ ವೆಬ್ಸೈಟಲ್ಲಿ ಅಂದರೆ ನಮ್ಮ ಫೇಸ್ಬುಕ್ಕಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಕೇಳಿ, ಏನಾದರೂ ಕೇಳಿದ್ರೆ. ಎಸ್, ಯಾರೋ ಒಬ್ರು ಹಾಕಿದ್ರೆ ಶಿವಣ್ಣ ಪ್ರವೀಣ್ ಅಂತ ಹೇಳಿ ರಾಜವಂಶ ಅಂತ ಹೇಳಿ ಎಲ್ಲ ನೀವೇ ಮಾಡೋದು, ನೀವೇ ಕೊಡೋದು ಟೈಟಲ್, ನಾವೇನು ಮಾಡೋದಲ್ಲ, ಇಲ್ಲ ನಾವೇನು ಕ್ರಿಯೇಟ್ ಮಾಡೋದಲ್ಲ. ನೀವು ನಿಮ್ಮ ಪ್ರೀತಿ ಅಪ್ಪಾಜಿ ಪ್ರೀತಿ, ನಿಮ್ಮ ಪ್ರೀತಿ ಯಾವತ್ತೂ ನಾವು ಮರೆಯಲ್ಲ. ರಾಜವಂಶ ಅನ್ನೋದು ನಿಮ್ಮ ವಂಶ ಅಲ್ಲ, ನಮ್ಮ ವಂಶ ಅಲ್ಲ, ಇಟ್ ಇಸ್ ಯುವರ್ ಫ್ಯಾಮಿಲಿ. ನಾವ್ ವಿ ಆಲ್ ಬಿಲಾಂಗ್ ಟು ಯು. ಅವ್ರು ಹೇಳ್ತಾರೆ ತುಂಬ ಖುಷಿ ಪಟ್ಟಿದ್ರೆ ಟೈಮ್ ಮಾಡಿಕೊಂಡು ನೀವು ಲೈವ್ ಬಂದಿದ್ರೆ ನಾನು ಲೈವ್ ಬಂದಿದ್ದೀನಿ. ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಅಪ್ಪು ಜೊತೆಯಲ್ಲಿ, ಯಾಕಂದ್ರೆ ಅಪ್ಪು ಜೊತೆಯಲ್ಲಿ ನಾನು ಮಾಡಲ್ಲ ಯಾವುದು ಲೈವ್ನ. ಇದು ಮೇಲೆ ಕಿರ್ಕಿರ್ತಿ ಅವ್ರು ಇದರಲ್ಲಿ ಬಂದಿದ್ದೆ ಒಂದ್ಸತಿ, ನಾನು ರ್ಯಾಪಿಡ್ ರಶ್ಮಿ ಅವ್ರ ಜೊತೆಯಲ್ಲಿ. ಸೊ ನಾವು ಕಮ್ ವಿತ್ ಅಪ್ಪು. ಸೊ ನಮ್ಮ ಸಮಸ್ಯೆಯಿಂದ ಏನು ಒಂದು ಆಡಿಯೋ ರಿಲೀಸ್ ಆಗಿದೆ, ಫಸ್ಟ್ ಅಂಜನಿ ಪುತ್ರ ಆಯಿತು. ಇನ್ನೇನು ಅಂಜನಿ ಪುತ್ರ ಇವಾಗ ನೆಕ್ಸ್ಟ್ ರಿಲೀಸ್ ಬರ್ತಾ ಇದೆ. ವೆರಿ ಗುಡ್, ಇಟ್ಸ್ ಅ ಗುಡ್ ನ್ಯೂಸ್. ಅಗೇನ್ 21st ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಯಾಕೆ ಅಪ್ಪು ರಾಜ್ಕುಮಾರ್ ಆದ್ಮೇಲೆ ಯಾವುದೋ ಸಿನಿಮಾ ನೋಡಿಲ್ಲ ನಾನು, ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅಂಜನಿ ಪುತ್ರ ವೆಯ್ಟ್ ಮಾಡ್ತೀನಿ. ಯಾಕೆ ಅಂಜನಿ ಪುತ್ರ ನನಗೆ ಯಾಕೆ ಇಷ್ಟ ಅಂದರೆ, ಯೂಶ್ವಲಿ ಹರ್ಷ ಬಂದರೆ ಹರ್ಷ ಆ್ಯಕ್ಚುಲಿ ಆಂಜನೇಯ ಸ್ವಾಮಿದು ಒಂದು ಬ್ರ್ಯಾಂಡ್ ಮೆಸೇಜ್ ಅಂತ ಹೇಳೋದು ತಪ್ಪಾಗಲ್ಲ. ಯಾಕಂದ್ರೆ ಯಾವಾಗ ಮೆಸೇಜ್ ತಗೊಂಡಿದ್ದು ಹೇಳ್ತೀನಿ ನಿಮಗೆ, ಪ್ರಶಾಂತ್ ಅಂತ ಹೇಳಿ. ಹಾಂ ಪ್ರಶಾಂತ್, ಹಾಯ್ ಪ್ರಶಾಂತ್. ಸೊ ಟವರ್ ಆ್ಯಂಡ್ ಪವರ್ ಅಂತ ಕೇಳ್ತಿರ, ಎಲ್ಲ ಟವರ್ ಅವರ ಪವರ್ ಕೊಟ್ಟಿದ್ದು ಅವರು. ಓ ಮೈ ಗಾಡ್. ಎನಿಥಿಂಗ್ ಎಲ್ಸ್ ಕೇಳಿ, ಆನ್ಸರ್ ಮಾಡ್ತೀನಿ. ಇಬ್ರು ಲೈವ್ ಬಂದಿದ್ ಖುಷಿ ಆಯ್ತಾ, ತುಂಬಾ ಥ್ಯಾಂಕ್ಸ್. ನಮಗೂ ಅಷ್ಟೇ, ಫಸ್ಟ್ ಟೈಮ್ ಲೈವ್ ಬರ್ತೀವಿ, ನಮಗೆ ತುಂಬಾ ಸಂತೋಷ. ತುಂಬಾ ಸಂತೋಷ. ಡೈರೆಕ್ಟ್ ಆಗಿ ಅಂದ್ರೆ ಶಿವಣ್ಣ ಫ್ಯಾನ್ಸ್ ಜೊತೆ, ಅಂದ್ರೆ ನಮ್ಮನ್ನ ಯಾರು ನೋಡಿ ಇಷ್ಟಪಡ್ತಾರೆ ಅನಿಸ್ತಾರೆ, ಅವ್ರ ಜೊತೆ ನಮ್ಗೆ ಒಂದು ಡೈರೆಕ್ಟ್ ಇಂಟ್ರಾಕ್ಷನ್ ಮಾಡುವಂತ ಒಂದು ಅವಕಾಶ. ಒಂದೋ ಗುಡ್ ನ್ಯೂಸ್, ಇಬ್ರು ಒಂದ್ ಸಿನಿಮಾ ಬರ್ತೀವಿ, ಅದಾದಷ್ಟು ಬೇಗ ಆಗ್ಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೇನೆ. ಯಾಕಂದ್ರೆ ಶಿವಣ್ಣ ಒಬ್ರು ಟಗ್ರು ಯಾವಾಗ ಅಂತ ಕೇಳ್ತಿದ್ದಾರೆ. ಟಗ್ರು ಬರುತ್ತೆ ಅಂದ್ರೆ ಪ್ರಿಫರಬ್ಲಿ ಜನವರಿ ಎಂಡ್, ಇಲ್ಲಾಂದ್ರೆ ಫೆಬ್ರವರಿ ಫಸ್ಟ್ ವೀಕ್. ಅದೇ ಇವತ್ತ ಹೇಳ್ತಾ ಇದ್ದೆ ಅದನ್ನ, ಇಬ್ರು ಆದಷ್ಟು ಬೇಗ ಮಾಡ್ತೀವಿ, ಐದರ್ ಇನ್ ಮೈ ಪ್ರೊಡಕ್ಷನ್, ಐದರ್ ಇನ್ ಅವರ್ ಪ್ರೊಡಕ್ಷನ್. ಅದೇನು ನನ್ನ ಪ್ರೊಡಕ್ಷನ್ ಅಂದ್ರೆ ಅವನ ಅಪ್ಪುದೇ, ಅಪ್ಪು ಪ್ರೊಡಕ್ಷನ್ ಅಂದ್ರೆ ನಂದೇನೆ. ಸೊ ವಿಲ್ ಕಮ್ ಟುಗೆದರ್ ಆದಷ್ಟು ಬೇಗ, ಯಾಕಂದ್ರೆ ಒಂದು ಸಭೆ ಕೊಡ್ತಾ ಇದ್ದೀವಿ. ಒಂದು ಸಬ್ಜೆಕ್ಟ್ ಸಿಕ್ಕಿದೆ, ಇನ್ನು ನನ್ನ ಅಪ್ಪುಗೆ ಹೇಳಿದ ಅದು ಸಸ್ಪೆನ್ಸ್, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಸಬ್ಜೆಕ್ಟ್ ಸಿಕ್ಕಿದೆ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್, ಐ ಥಿಂಕ್ ಅಪ್ಪು ವಿಲ್ ಲೈಕ್ ಇಟ್. ಯಾಕಂದ್ರೆ ಅಪ್ಪು ಲೈಕ್ ಆದ್ರೆ ನಾವಿಬ್ರು ಮಾಡ್ಬೋದು, ಯಾಕಂದ್ರೆ ಅಪ್ಪು ಇಸ್ ವೆರಿ ಒಂಥರ ಬೇರೆ ತರವಾದ ಸಬ್ಜೆಕ್ಟ್ನ ಹುಡುಕ್ತಾ ಇರ್ತಾರೆ, ಆಡಿಸ್ತಾ ಇರ್ತಾರೆ. ನಾನು ಹಂಗಲ್ಲ, ಆದಷ್ಟು ಬೇಗ ಚೆನ್ನಾಗಿದ್ರೆ, ಒಂದು ಲೆವೆಲ್ ಚೆನ್ನಾಗಿದ್ರೆ ಒಪ್ಕೊಂಡ್ಬಿಡ್ತೀನಿ, ಬಟ್ ಅಪ್ಪು ಹಂಗಲ್ಲ, ಈ ಈಸ್ ಪರ್ಫೆಕ್ಷನ್. ಸೊ ಐ ವಾಂಟ್ ಟು ಗೆಟ್ ಅ ಪರ್ಫೆಕ್ಟ್ ಸ್ಕ್ರಿಪ್ಟ್ ಆ್ಯಂಡ್ ಡೂ ಟುಗೆದರ್. ಖಂಡಿತವಾಗಿ ಜೊತೆಗೆ ಮಾಡ್ತೀವಿ. ಆ ಸಿನಿಮಾದಲ್ಲಿ ಮಾಡಿ ರಾಘವ್ ಅವರು ಒಂದು ಶಾರ್ಟ್ ಬರ್ತಾರೆ, ಮತ್ತೆ ಹಾಡುವಾಗ ಜೊತೆಗೆ ಇರ್ತಾರೆ. ಥ್ಯಾಂಕ್ ಯು ಹೇಳ್ತಾರೆ ಶಿವಣ್ಣ, ಲವ್ ಯು ಬಹುತ್ ಅಂತ. ಥ್ಯಾಂಕ್ ಯು. ಸೊ ಟಗ್ರು ಫಸ್ಟ್ ಆಡಿಯೋ ರಿಲೀಸ್ ಆಗುತ್ತೆ, ಅದು ಬಂದು 23rd ರಿಲೀಸ್ ಆಗುತ್ತೆ. ಆ 23rd ಆಡಿಯೋ ರಿಲೀಸ್ ಆದ್ಮೇಲೆ ಆದಷ್ಟು ಬೇಗ ರಿಲೀಸ್ಗೆ ಪ್ಲಾನ್ ಮಾಡ್ತೇವೆ. ನಾನು ಆ ಪಿಕ್ಚರ್ಗೆ ತುಂಬ ಕಾಯ್ತಾ ಇದ್ದೇನೆ. ಈಗ ತಾನೆ ನಮ್ಮ ಪಿಕ್ಚರ್ ಮಂಗ ಮಫ್ತಿ ಬಂತು, ಭಾರಿ ಖುಷಿ ಆಯ್ತು ಶಿವಣ್ಣ. ಬ್ಯೂಟಿಫುಲ್ ಫಿಲ್ಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ರೇಟ್ ಪರ್ಫಾರ್ಮೆನ್ಸ್ ಬೈ ಶಿವಣ್ಣ, ಮುರಳಿ, ಫ್ಯಾಬ್ಯುಲಸ್ ಡೈರೆಕ್ಷನ್ ಬೈ ನರ್ತನ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ ನಮ್ಮ ಜಯಣ್ಣ ಮೊಗೇಂದ್ರ ಅವ್ರಿಗೆ, ಹಾಗೂ ರವಿ ಬಸ್ಲೂರ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿತ್ತು. ದೇವರಾಜ್ ಅದರಂತೂ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ರು ಆ ಸಿನಿಮಾದಲ್ಲಿ. ಒಂದು ರಿಕ್ವೆಸ್ಟ್ ಪ್ಲೀಸ್, ಜೈ ಕರ್ನಾಟಕ ಲೌಡ್ಲಿ ಒಂದ್ಸಲ ಹೇಳ್ಬೇಕು. ಓಕೆ, ಓಕೆ. ಹಾ, ಜೈ ಕರ್ನಾಟಕ, ಜೈ ಕರ್ನಾಟಕ. ಚಾಮರಾಜನಗರದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗೆ ಕೇಳಿದ ಶಿವಣ್ಣ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದಲ್ಲಿ ರಾಜ್ಕುಮಾರ ಸಿನಿಮಾ ಶತದಿನೋತ್ಸವ ಆಚರಿಸಬೇಕಾಗಿತ್ತು, ಕಾರಣಾಂತರದಿಂದ ಆಗಲಿಲ್ಲ. ನಾನು ಕಾರ್ಯಕ್ರಮ ಮತ್ತೆ ನಾವು ಯಾವಾಗ ಮಾಡ್ತೀವಿ ಅಂತ ಹೇಳಲ್ಲ, ಮಾಡಿದ್ಮೇಲೆ ಹೇಳ್ತೀವಿ. ಖಂಡಿತ ಬರ್ತೀವಿ, ಖಂಡಿತವಾಗ್ಲೂ ಬರ್ತೀವಿ. ಒಂದು ಒಳ್ಳೆ ಕಾರ್ಯಕ್ರಮ ಆದಷ್ಟು ಬೇಗ ಮಾಡ್ತೀವಿ.
ಅದನ್ನ ಈಗ ಮಾಡ್ತೀವಿ ಆ